ನಮಸ್ತೆ ಗೆಳೆಯರೇ, ಬನ್ನಿ. ಈ ಕಲ್ಲಿನ ತೋರಣದ ಪಕ್ಕದಲ್ಲೇ ಇನ್ನೂ ಅನೇಕ ಅದೇ ರೀತಿಯ ರಾಕ್ ಫಾರ್ಮೇಷನ್ಸ್ ಇದೆ. ಇದು ಅಗ್ನಿಪರ್ವತದ ಸಮಯದಲ್ಲಿ ಆದ ರಾಕ್ ಫಾರ್ಮೇಷನ್ಸು. ದೈವ ನಿರ್ಮಾಣ ಇದು, ಯಾಕಂದರೆ ಆ ರಭಸಕ್ಕೆ, ಆ ಪರ್ವತ ಬಂದು ಬಿದ್ದ ರಭಸಕ್ಕೆ ಅಗ್ನಿ ಜ್ವಾಲೆಗಳು ಉತ್ಪತ್ತಿಯಾಗಿತ್ತು. ಯಾಕಂದರೆ ಮೇರು ಪರ್ವತ ಇರೋದು ರಷ್ಯಾಗಿಂತ ಮೇಲೆ ಉತ್ತರ ಧ್ರುವದಲ್ಲಿ, ಅಲ್ಲಿ ದೇವತೆಗಳಿಗೂ ಇದ್ದಾಗ ಒಂದು ಒಂದು ಆಟ ನಡೆಯುತ್ತೆ. ವರುಣನಿಗೂ ಆದಿಶೇಷನಿಗೂ, ನೀ ಗಟ್ಟಿನ ನಾ ಗಟ್ಟಿನ ಅಂತ. ಆದಿಶೇಷನ ಹೆಡೆ ಬಿಚ್ಚಿದಾಗ ವರುಣ ಆ ಹೆಡೆಯನ್ನು ಮುದುಡುವಂಗೆ ಮಾಡಬೇಕು ಅನ್ನೋದು ಒಂದು ಚಾಲೆಂಜ್ ನಡೆಯುತ್ತೆ. ದೇವತೆಗಳೆಲ್ಲ ಕಬಡ್ಡಿ ಮ್ಯಾಚ್ ಥರ ಆಡ್ತಾ ಇರ್ತಾರೆ. ಅದು ವರುಣ ಮತ್ತು ವಾಯು ದೇವರು ಎಷ್ಟು ಓದಿದರೂ ಆದಿಶೇಷ ಒಂದು ಚೂರು ಕೂಡ ಕದಲೋದಿಲ್ಲ. ಇನ್ನೇನು ಗೇಮ್ ಎಂಡ್ ಆಗಿದೆ ಅಂದ್ಕೊಂಡು ಆದಿಶೇಷ ತನ್ನ ಹೆಡೆಯನ್ನು ಸ್ವಲ್ಪ ಸಡಿಲಗೊಳಿಸಿದಾಗ ಅದೇ ಸಂದರ್ಭದಲ್ಲಿ ವಾಯು ರಭಸದಿಂದ ಗಾಳಿ ಬೀಸ್ತಾನೆ. ಆವಾಗ ಒಂದು ಹೆಡೆ ಬಂದು ಇಲ್ಲಿ ಬೀಳತ್ತೆ. ಸದರ್ನ್ ಮೌಂಟೇನ್ ಆಗಿ, ತಿರುಪತಿ ಬೆಟ್ಟಗಳಾಗಿ, ಶ್ರೀಕಾಳಹಸ್ತಿಯಿಂದ ಹಿಡಿದು ಶ್ರೀಶೈಲದಿಂದ ಆಚೆಗೆ ಕೋಡಪ್ಪಕೊಂಡದವರೆಗೂ 360 ಕಿಲೋಮೀಟರ್ ದೂರ ಹಾವಿನ ಆಕೃತಿಯಲ್ಲಿ ಬಂದು ಬೀಳುತ್ತೆ. ಇವತ್ತಿಗೂ ಆಗಸ್ಟ್ದಿಂದ ನೋಡಿದ್ರೆ ಮೊಸಳೆ ಆಕೃತಿಯಲ್ಲಿದೆ. ಅದೇನೇ ಇರಲಿ, ಇಲ್ಲಿ ಬನ್ನಿ. ಇನ್ನೂ ಅನೇಕ ಇಲ್ಲಿ ಸಾಕ್ಷಾತ್ ವೆಂಕಟರಮಣನ ಮೂರ್ತ ರೂಪ, ಮುಖದ ಥರನೇ ಇಲ್ಲೊಂದು ಬಂಡೆ ಕಾಣಿಸ್ತು. ಇದು ನಿಮಗೆ ಪರಿಚಯ ಮಾಡಿಸೋಣ ಅಂತ ಮಾಡಿದ್ದು ಗೆಳೆಯರೆ. ನೋಡಿ, ಕ್ಷಣ ಆಗಿ ನೋಡಿ ವೆಂಕಟ. ಇಲ್ಲಿ ತಿರುಪತಿ ಬೆಟ್ಟದಲ್ಲಿ ಅನೇಕ ಕಡೆ ನಿಮಗೆ ವೆಂಕಟರಮಣನ ಮುಖ ಕಾಣುತ್ತೆ. ಅದೇನು ಒಂದು ಅನುಸಂಧಾನ, ಅದು ಪ್ರಕೃತಿಯ ಶಕ್ತಿ. ಆ ರೀತಿ ಇದ್ದ ದೇವತೆಗಳನ್ನು ಪ್ರಕೃತಿ ಅನುಸರಿಸುತ್ತೆ. ಅನುಸರಿಸಿದಾಗ ಅದೇ ರೀತಿ ರೂಪಗಳನ್ನು ತಾಳುತ್ತೆ. ಈ ಆರ್ಚಿಡ್ ಹೂವನ್ನು ಅಷ್ಟೇ, ತಾನು ಯಾವುದನ್ನು ಇಷ್ಟಪಡುತ್ತೋ ಅದರ ರೂಪವನ್ನು ಹೂವುಗಳನ್ನು ಬಿಡೋ ಹಂಗೆ ತಳಿಗಳನ್ನು ಉತ್ಪತ್ತಿ ಮಾಡಿಕೊಳ್ಳುತ್ತೆ. ಕೆಲವು ಮೀನುಗಳು ಅಷ್ಟೇ. ಈ ಒಂದು ವಿಸ್ಮಯವನ್ನು ನಿಮಗೆ ತೋರಿಸಿ ಇಲ್ಲಿಗೆ ತಿರುಪತಿಗೆ ಬಂದಾಗ ಇವನ್ನೆಲ್ಲ ನೋಡಿ ಅಂತ ಹೇಳ್ತಾ ಮುಕ್ತಾಯ ಮಾಡೋಣ. ಥ್ಯಾಂಕ್ ಯು ವೆರಿ ಮಚ್ ಗೆಳೆಯರೇ.